it on a tree. I'm just. Hi friends, welcome to my vlogs. ಇವಾಗ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ನಾನು ತಿಂಡಿಗೆ ರಾಗಿ ದೋಸೆ ಮಾಡಿದ್ದೆ, ಇನ್ಸ್ಟೆಂಟ್ ರಾಗಿ ದೋಸೆ ಮಾಡಿದ್ದೆ. ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಚಟ್ನಿ ಮಾಡಬೇಕಾದ್ರೆ ಒಂದು ದೊಡ್ಡ ದುರಂತ ಆಯಿತು. ಏನಂತಂದರೆ ಮಿಕ್ಸಿಗೆ ಜಾರ್ ಫಿಕ್ಸ್ ಮಾಡಿ ಚಟ್ನಿ ಹಾಕೋಷ್ಟರಲ್ಲಿ ಒಳಗಿರೋ ಬ್ಲೇಡ್ ಮುರಿದೋಯ್ತು. ಸೊ ನಿಮಗೂ ತೋರಿಸ್ತೀನಿ ಏನಾಯ್ತು ಅಂತ ಹೇಳಿ ಕತೆ. ಇಲ್ಲಿ ಎಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಆಗಿರೋದು. ನೋಡಬೇಕು ಎಲ್ಲ ಲಾಕ್ಡೌನ್ ಎಲ್ಲ ಸರಿ ಆದಮೇಲೆ ಹೋಗಿ ಕೇಳಬೇಕು ಹಾಕ್ಕೊಡ್ತಾರೋ ಏನು ಅಂತ ಹೇಳಿ. ನಾನು ಬರಬೇಕಾದ್ರೆ ಇಂಡಿಯಾದಿಂದ ತೊಗೊಂಡು ಬಂದಿದ್ದು ಅದನ್ನು, ಇಲ್ಲಿ ಆ ಥರ ಮಾಡಿಸೋದಿನ ಏನು ಐಡಿಯಾ ಇಲ್ಲ. ಸೊ ಹೋಗಿ ಕೇಳಬೇಕು. ಹಾಗೆ ಇವಾಗ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ನಮಗೆ ಸಾಕಷ್ಟು ಟೈಮ್ ಸಿಗ್ತಾ ಇದೆ, ವರ್ಕಿಂಗ್ ಹೋಗೋರಿಗೆ ಕೂಡ ಟೈಮ್ ಸಿಗ್ತಾ ಇದೆ, ಹಾಗೆ ಮನೇಲಿರೋರಿಗೆ ಕೂಡ ಸ್ವಲ್ಪ ನಮ್ಮ ಬಗ್ಗೆನೇ ಕೇರ್ ತಗೊಳ್ಳೋಕ್ಕೆ ನಮಗೆ ಒಂದು ಹೆಚ್ಚಿನ ಟೈಮ್ ಸಿಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಅವರು ಹೋಗೋಷ್ಟರಲ್ಲಿ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊಡ್ಬೇಕಾಗತ್ತೆ. ಸೊ ಎಲ್ಲ ಬ್ಯುಸಿನೇ ಇರ್ತೀವಿ, ಎಲ್ಲ ಮನೇಲಿದ್ದೀರಿ ಅಂತಂತಂದ್ರೆ ಏನು ಖಾಲಿ ಕುತ್ಕೊಂಡಿರ್ತೀವಿ ಅಂತಲ್ಲ. ಸೊ ಇವಾಗ ಒಂದು ಈ ಒಂದು ಟೈಮಲ್ಲಿ ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಬೋದು, ನೀವು ಫೇಸ್ಗೆ ಕೇರ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಕೂದಲಿಗೆ ಕೇರ್ ಮಾಡ್ಕೊಳ್ಬೋದು. ಸೊ ಒಂದು ಸಾಕಷ್ಟು ಒಂದು ಒಳ್ಳೆ ಟೈಮ್ ಸಿಕ್ಕಿದೆ. ಸೊ ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋಣ ಈ ಒಂದು ಟೈಮಲ್ಲಿ. ನಾನು ಮುಂಚೆ ಎಲ್ಲ ಏನು ಮಾಡ್ಕೊಳ್ತಾ ಇದ್ದಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ನನ್ನ ಫೇಸು ಸ್ವಲ್ಪ ಮುಂಚೆಗಿನ ಬೆಟರ್ ಅಂತ ನನಗೆ ಫೀಲ್ ಆಗ್ತಾ ಇದೆ. ಮುಂಚೆ ನಾನೇನು ಕೇರ್ ಮಾಡ್ತಾ ಇರಲಿಲ್ಲ ಜಾಸ್ತಿ, ಈಗ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೇನೆ. ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ, ನೋಡ್ಬೋದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಸೊ ಇವಾಗ ಟಿಫನ್ ಎಲ್ಲ ಆಯಿತು. ಈಗ ನಾನು ಲಾಸ್ಟ್ ಪ್ರೀವಿಯಸ್ ವ್ಲಾಗ್ಸಲ್ಲಿ ತೋರಿಸಿದ್ದೆ ನಿಮಗೆ ಸಂಡಿಗೆ ಇಟ್ಟಿದ್ದೀನಿ ಅಂತ ಹೇಳಿ. ಆ ಸಂಡಿಗೆ ಆಗಲೇ ಮಾಡಿದ್ದು ಆಯಿತು, ತಿಂದು ಖಾಲಿ ಆಗಿದ್ದು ಕೂಡ ಆಗೋಯ್ತು. ಸೊ ಮತ್ತೆ ಇವತ್ತು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಅದನ್ನು ಶೇರ್ ಮಾಡ್ತೀನಿ ಅದು ರೆಸಿಪಿ. ಸಂಡಿಗೆ ಇಟ್ಕೊಳ್ಳೋದು ತುಂಬಾ ಈಸಿ, ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರೋ ಅಥವಾ ನಿಮಗೆ ಮಾಡೋದೇ ಗೊತ್ತಿಲ್ಲ ಅಂತ ಅನ್ನೋರಿಗೆ ಕೂಡ ತುಂಬಾ ಈಸಿ. ನಾವು ಚಿಕ್ಕವರಿರ್ಬೇಕಾದ್ರೆ ಎಲ್ಲ ಸಂಡಿಗೆ ಇಡ್ತಾರೆ ಅಂತಂದರೆ ತುಂಬ ಖುಷಿ. ಏನು ಸಂಡಿಗೆ ಇಡ್ಬೇಕಾಯ್ತು ಅಂತಂದರೆ ಬೆಳಗ್ಗೆನೆ ಬೇಗ ಹೋಗಿ ಇಡ್ತಾರೆ, ಎಲ್ಲ ಮಾಳಿಗೆ ಮೇಲೆ ಎಲ್ಲ ಹೋಗಿ ಬಿಸಿಲು ಬರೋಷ್ಟರಲ್ಲಿ ಇಟ್ಟು ಬಂದುಬಿಡ್ತಾರೆ. ನಮ್ಮ ಕಡೆ ತುಂಬಾ ಬಿಸಿಲು, ಒಂದು ಬಿಸಿಲುಗಾಲದಲ್ಲೇ ಇಡ್ತಾರಲ್ವಾ ಸಂಡಿಗೆ, ಅದು ಈ ಒಂದು 8 ಗಂಟೆ ಅಂದ್ರೆ ಸೂರ್ಯ ತಲೆ ನೆತ್ತಿ ಮೇಲೆ ಬಂದ್ಬಿಟ್ಟಿರ್ತಾನೆ, ಅಷ್ಟು ಬಿಸಿಲಿರುತ್ತೆ. ಸೊ ಅಷ್ಟೊಳಗಡೆ ಇಟ್ಟು ಬಂದ್ಬಿಡ್ಬೇಕು. ಸೊ ಚಿಕ್ಕವರಿದ್ದಾಗ ಸಂಡಿಗೆ ಇಡ್ತಾರಂತೇಳಿ ನಾವು ಬೇಗ ಎದ್ದು ಆ ಸಂಡಿಗೆ ಹಿಟ್ಟನ್ನ ತಿನ್ನೋದಕ್ಕೆ, ಅಕ್ಕಿಯೆಲ್ಲ ನೆನೆಸ್ಬಿಟ್ಟು ಮಾಡ್ತಾರಲ್ಲ ಅದನ್ನ ತಿನ್ನೋದಕ್ಕೆ ಫುಲ್ ಬೇಗ ಎದ್ಬಿಟ್ಟು ನಾವು ಹೋಗಿ ಚಿಕ್ಕವರಿದ್ದಾಗ ಒಂದು ಟೈಮ್ ತುಂಬಾ ಚೆನ್ನಾಗಿರ್ತಾ ಇತ್ತು, ತುಂಬಾ ಮೆಮೊರೀಸ್ ಅಲ್ಲಿ ಉಳಿಯುವಂತ ದಿನಗಳದು ಚಿಕ್ಕವರಿದ್ದಾಗ. ಸೊ ಇವಾಗ ನನ್ಗೆ ಅಷ್ಟೆಲ್ಲ ಮಾಡಕ್ ಆಗಲ್ಲ, ಅಕ್ಕೆಲ್ಲ ನೆನೆಸ್ಬಿಟ್ಟು ಆ ಥರ ಸಂಡಿಗೆ ಒತ್ತದೆಲ್ಲ ಇಲ್ಲ ಮನೇಲಿ. ಸೊ ಈಸಿ ಆಗಿರುವಂತ ಒಂದು ಏನು ನಾನೇ ಕಂಡುಹಿಡ್ಕೊಂಡು ಬಿಟ್ಟಿದ್ದೀನಿ. ಸೊ ನಿಮಗೂ ಆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಬನ್ನಿ ಸಂಡಿಗೆನ ಬೇಗ ಬೇಗ ಇಟ್ಟು ಬರೋಣ. ಇಲ್ಲಿ ಇನ್ನ ಬಿಸಿಲೇನು ಬಂದಿಲ್ಲ, ಇಲ್ಲಿ ಮಧ್ಯಾಹ್ನಕ್ಕೆ ಬಿಸಿಲು ಬರುತ್ತೆ, ಒಂದೊಂದ್ಸತಿ ಇಲ್ಲ ಒಂದೊಂದ್ಸತಿ ಮಳೆ ಬರುತ್ತೆ, ಬಟ್ ಈ ಸಂಡಿಗೆನ ನಾವು ಮನೇಲಿ ಇಟ್ಟು ಕೂಡ ಒಣಗಿಸ್ಕೊಳ್ಬೋದು. ಸೊ ಬನ್ನಿ ಹೋಗಿ ಸಂಡಿಗೆ ಮಾಡೋಣ. ನಾನು ಇದಕ್ಕೆ ಫಸ್ಟು ದಪ್ಪ ಹಂಚಿರುವಂತ ಪಾತ್ರೆನ ತಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ ಇಲ್ಲಿ. ಸೊ 1 ಕಪ್ ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ, ಅದಕ್ಕೆ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ, ಆಮೇಲೆ ಜೀರಿಗೆ, ಇಂಗು, ನಾನು ಯಾವುದು ಅಳತೆ ಕಪ್ಪು ತೊಗೊಂಡಿದ್ದೀನಿ ನೋಡಿ ಅದೇ ಅಳತೆ ಕಪ್ಪಿಂದ ಇದಕ್ಕೆ 8 ಗ್ಲಾಸ್ ನೀರನ್ನ ಹಾಕೊಳ್ತೀನಿ ನಾನು. ಸೊ ಕರೆಕ್ಟಾಗಿ ನೋಡಿಕೊಂಡು ನೀವು ಅಷ್ಟೇ ಹಾಕೊಳ್ಳಿ. ಫಸ್ಟ್ 2 ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ, ಇಲ್ಲಾಂತಂದರೆ ಗಂಟಾಗ್ಬಿಡುತ್ತೆ ಇದು. ಸೊ ನನಗೆ ಲಂಬ್ಸ್ ಏನು ಇರಲಾರ್ದಂಗೆ ಚೆನ್ನಾಗಿ ಎಲ್ಲ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. 2 ಗ್ಲಾಸ್ ಹಾಕಿದ್ದೀನಿ, ಇವಾಗ ಇನ್ನು 6 ಗ್ಲಾಸ್ ಮೇಲೆ ಹಾಕ್ತೀನಿ ನೀರು. 1, 2, 3, 4, 5, 6 ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕೆಳಗೆ ಕಲಿಸ್ಬೇಕು. ಇಷ್ಟ ಆಗುತ್ತೆ ಇದು.
ಸೊ ಇವಾಗ ನಾನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನಾವು ಈ ತರ ಒಲೆ ಮೇಲೆ ಇಟ್ಟು ಕೈ ಬಿಡ್ಲಾರ್ದೇನೆ ಇದನ್ನ ತಿರುಗಿಸ್ತಾ ಇರ್ಬೇಕು. ಇಲ್ಲ ಅಂತಂತಂದ್ರೆ ಒತ್ಬಿಡುತ್ತೆ, ಹಾಗೆ ಗಂಟು ಗಂಟು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ತಿರುಗ್ತಾ ಇರ್ಬೇಕಾದ್ರೆ ಈ ತರ ಗಟ್ಟಿ ಆಗತ್ತೆ. ಸೊ ನಿಮ್ಗೆ ಆಗ್ಲೇ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ಕೈಯಲ್ಲಿ ಸಂಡಿಗೆ ಇಡುವಂತ ಅದಕ್ಕೆ ಬರೋವರೆಗೂ ನೀವು ಇದನ್ನ ತಿರುಗಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನನ್ನ ಹಿಟ್ಟು ರೆಡಿ ಆಗಿದೆ. ನಾನು ಒಂದು 10 ನಿಮಿಷ ಇದನ್ನ ಆರಕ್ಕೆ ಇಡ್ತೀನಿ. ಯಾಕೆ ಅಂತಂದ್ರೆ ನಾನು ಇಡೋದು ಪ್ಲಾಸ್ಟಿಕ್ ಕವರ್ ಮೇಲೆ, ತುಂಬಾ ಬಿಸಿಯಾಗಿರೋದು ಬೇಡ ಅಂತ ಹೇಳಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಮತ್ತೆ ತೀರಾ ತಣ್ಣಗಾಗಬಾರ್ದು, ಸ್ವಲ್ಪ ಸ್ವಲ್ಪ ತಣ್ಣಗಾಗಬೇಕು. ಸೊ ಇವಾಗ ನಾನು ಸಂಡಿಗೆ ಇಡ್ತಾ ಇದ್ದೀನಿ. ಈ ಸಂಡಿಗೆನ ನೀವು ತುಂಬಾ ತೆಳ್ಳಗೆ ಇಟ್ಕೊಳ್ಬೇಡಿ, ಸ್ವಲ್ಪ ದಪ್ಪನೇ ಇರಲಿ ಇದು. ಇಲ್ಲ ತೀರಾ ತೆಳಗಾಯ್ತು ಅಂತಂದ್ರೆ ಮಧ್ಯದಲ್ಲಿ ಬಿರುಕ್ ಬಿಡುವಂತ ಸಾಧ್ಯತೆ ಇರುತ್ತೆ. ಸೊ ದಪ್ಪನೇ ಇಟ್ಕೊಳ್ಳಿ ಇದನ್ನ. ಈ ತರ ಸಂಡಿಗೆ ಇಟ್ಕೊಂಡ ಮೇಲೆ ತುಂಬಾ ಬಿಸಿಲು ಇತ್ತಂತಂದ್ರೆ ಇದು ಒಂದೇ ದಿನದಲ್ಲಿ ಒಣಗುತ್ತೆ, ಇಲ್ಲ ಅಂತಂದ್ರೆ 3 ದಿನದಲ್ಲಿ ಒಣಗುತ್ತೆ. ಸಂಡಿಗೆ ಎಲ್ಲ ಇಟ್ಟಿದ್ದಾಯ್ತು. ನಾನು ಇಟ್ಟಿರೋದು ಒಂದೇ ಕಪ್ ಸಂಡಿಗೆ, ಆದ್ರೂ ಫುಲ್ ಸುಸ್ತಾಯ್ತು ಅನ್ಸ್ತಾ ಇದೆ, ಫುಲ್ ನೀರ್ ಇಳಿತಾ ಇದೆ. ಮನೇಲೆಲ್ಲ ಒಂದೊಂದ್ ಸೇರೆಲ್ಲ ಇಡ್ತಾರೆ ಅಮ್ಮಂದ್ರು, ಅದ್ ಹೆಂಗಿಡ್ತಾರೋ ಏನೋ, ನಿಜವಾಗ್ಲು ಗ್ರೇಟ್ ಅವರು. ನನ್ ಸಂಡಿಗೆ ಇಡೋದು ಪುಸತ್ತಿಲ್ಲ ಅಲ್ಲಿ ನೋಡ್ರಿ, ಆಗ್ಲೇ ಮಳೆ ಬರ್ತಾ ಇದೆ, ಸಣ್ಣಗೆ ಜಿನಿ ಜಿನಿ ಸ್ಟಾರ್ಟ್ ಆಗಿದೆ. ಏನಾಗುತ್ತೋ ಏನೋ ನಮ್ಮ ಸಂಡಿಗೆ, ಆದ್ರೂ ಇದು ಪರವಾಗಿಲ್ಲ, ಮನೆ ಒಳಗಡೆನೆ ಒಣಗಿಸ್ಕೊಳ್ಬಹುದು, ಯಾವ್ದೇ ರೀತಿಯಂತೂ ತೊಂದರೆ ಇಲ್ಲ. ಸೊ ಇವಾಗ ನನ್ಗೆ ಏನಾದ್ರು ತಣ್ಣನ್ ಕುಡಿಬೇಕನ್ಸ್ತಾ ಇದೆ. ಸೊ ಇವಾಗ ಜ್ಯೂಸ್ ಅನ್ನಕ್ಕೇನಿಲ್ಲ, ಜಸ್ಟ್ ಎಳ್ಳೀರ್ ಇದೆ. ಸೊ ಎಳ್ಳೀರ್ನ ಕಟ್ ಮಾಡ್ಕೊಂಡು ಬರ್ತಾರೆ ಈಗ ಸಮಂತ್ ಅವರು. ಸೊ ಎಳ್ಳೀರ್ನ ಕುಡಿತೀನಿ. ಶಕೆಯಲ್ಲಿ ತಂಪಾಗಿರೋ ಎಳ್ಳೀರ್ನ ಕುಡಿಯೋದೇ ಮಜಾ. ನನ್ಗೆ ಎಳ್ಳೀರ್ಕಿನ ಬಹಳ ಇಷ್ಟ ಅಂತಂದ್ರೆ ಇದ್ರೊಳಗಿರೋ ಗಂಜು. ಸೊ ಈಗ ನಾನು ಗಂಜನ ತಿಂತಾ ಇದ್ದೀನಿ. ಸೊ ಸ್ಪೂನ್ ಹಾಕೊಂಡು ಆರಾಮಾಗಿ ತಿನ್ಬೋದು. ಗಂಜಿಯಿಂದನೂ ಜ್ಯೂಸ್ ಮಾಡಬಹುದು, ನಾನು ಇನ್ನೊಮ್ಮೆ ಯಾವಾಗಾದ್ರು ತೋರಿಸ್ತೇನೆ ನಿಮಗೆ. ಕ್ಲೈಮೇಟ್ ಅಂತ ಹೇಳಿ ಫಸ್ಟೇ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾವು ಮೊಬೈಲ್ ಇರ್ತೀವಿ, ಆಮೇಲೆ ಲೇಸಿನೆಸ್ ಎಲ್ಲ ಇರುತ್ತೆ, ಅದರಲ್ಲೂ ನಮ್ಗೆ ಕ್ಲೈಮೇಟ್ ಈ ತರ ಇದ್ರೆ ಅಂತೂ ಮುಗಿದೇ ಹೋಯ್ತು, ಫುಲ್ ಲೇಸಿನೆಸ್ ತುಂಬಿಕೊಂಡಿದೆ. ಇವಾಗ ಇಲ್ಲಿ ಡೈಲಿ ಮಳೆ ಬರ್ತಾ ಇದೆ, ಮಧ್ಯಾಹ್ನ ಆಗ್ತಾ ಇದ್ದಂಗೆ ಫುಲ್ ಮಳೆ ಬರುತ್ತೆ, ಇದು ರಾತ್ರಿವರೆಗೂ ಹಿಂಗೆ ಕಂಟಿನ್ಯೂ ಆಗುತ್ತೆ, ಫುಲ್ ಜಿನಿ ಜಿನಿ ಮಳೆ ಬೀಳ್ತಾನೆ ಇರುತ್ತೆ. ಸೊ ಇವಾಗ ಸಾಯಂಕಾಲ ಟೀ ಮಾಡಿಕೊಂಡು ನಿಂತ್ಕೊಂಡು ಕುಡಿತಾ ಇದ್ದೀನಿ. ಸೊ ಟೀ ಕುಡಿದ್ಮೇಲೆ ನಿಮಗೆ ಸಿಗ್ತೀನಿ ಮತ್ತೆ. ಇವಾಗ ರಾತ್ರಿ ನಾನು ಅಡುಗೆ ಮಾಡಕ್ ಬಂದಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ. ನಾನೊಂದು ಈಸಿ ರೆಸಿಪಿ ಮಾಡ್ತಾ ಇದ್ದೀನಿ, ಟೊಮ್ಯಾಟೊ ಬಜ್ಜಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಮಾಡ್ಕೊಳ್ಬಹುದು ಈಸಿಯಾಗಿ, ಏನು ಇಲ್ಲ ಮನೇಲಿ, ಏನಾದ್ರು ಮಾಡಕ್ಕೆ ಬೇಜಾರು ಅಂತ ಅಂದಾಗ ಅದನ್ನ ಮಾಡ್ಕೊಳ್ಬಹುದು, ತುಂಬಾನೇ ಈಸಿ. ಸೊ ಬನ್ನಿ ನಿಮ್ಗೆ ಆ ಒಂದು ರೆಸಿಪಿನ ತೋರಿಸ್ತೀನಿ. ಟೊಮೆಟೊ ಬಜ್ಜಿಗೆ ಫಸ್ಟ್ ನಾನು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ, ಆಮೇಲೆ ಸಾಸಿವೆ ಜೀರಿಗೆನ ಹಾಕೊಂತಿದ್ದೀನಿ, ಅದು ಚಿಟ್ಕುಟ್ಟಿದ್ಮೇಲೆ ಒಣ ಮೆಣಸಿನ್ಕಾಯಿ, ಹಾಗೆ ಇಂಗು ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕರಿಬೇವನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಅದಾದ್ಮೇಲೆ ನಾನು 2 ದೊಡ್ಡ ಟೊಮೆಟೊನ ತಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದಾರೆ ಅದನ್ನ ನೋಡ್ಬಿಟ್ರಿ ನೀವು ಟೊಮೆಟೊನ ತಗೊಳ್ಬಿಡೋದು. ಸ್ವಲ್ಪ ಹಣ್ಣಾಗಿರುವಂತ ಟೊಮೆಟೊ ತಗೊಂಡ್ರಿ, ಇದು ತುಂಬಾ ಚೆನ್ನಾಗಾಗುತ್ತೆ. ಈ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗ್ಲಿ, ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ.
ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮುಚ್ಚಿಡಿ. ಮುಚ್ಚಿ ಇಟ್ಟರೆ ನಿಮಗೆ ಚೆನ್ನಾಗಿ ನೀರೆಲ್ಲ ಬಿಡುತ್ತೆ, ಟೊಮೆಟೋದಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಸೊ ಅದು ಬೆಂದ ಮೇಲೆ ನೀವು ಚಮಚದಿಂದನೇ ಸ್ಮ್ಯಾಶ್ ಮಾಡಿ ಟೊಮೆಟೊ ಹಣ್ಣನ್ನ ಚೆನ್ನಾಗಿ. ಅದಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾನು. ಖಾರದ ಪುಡಿ ಎಲ್ಲ ಹಾಕೊಂಡು ಒಂದು 5 ನಿಮಿಷ ಸ್ಟವ್ ಮೇಲೆ ಸಿಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಇದು ಆಯ್ತು, ನಾನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಇದನ್ನ ಬಿಡ್ತೀನಿ. ಇವಾಗ ತಣ್ಣಗಾಗಿದೆ, ನಾನು ಇದಕ್ಕೆ ಪುಟಾಣಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಇದು ನಾನು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ನೀವು ಎಷ್ಟಾದರೂ ಹಾಕೊಳ್ಬಹುದು ಇದಕ್ಕೆ. ಅದಾದ್ಮೇಲೆ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ, ಇದು ಕೂಡ ಅಷ್ಟೇ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಅದರಷ್ಟು ಹಾಕೊಳ್ಳಿ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿದ್ರೆ ನಮ್ಮ ಟೊಮೆಟೊ ಬಜ್ಜಿ ರೆಡಿ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು, ಇದು ಒಂಥರ ರುಚಿ ಕೊಡುತ್ತೆ ಅನ್ನಕ್ಕೆ. ನಂದು ಅಡ್ಗೆ ಎಲ್ಲ ಮುಗೀತು. ಇವಾಗ ಸುಮಂತ್ ಅವ್ರು ಹೇಳ್ತಾ ಇದಾರೆ ಮಿರ್ಚಿ ಮಾಡು ಅಂತೇಳಿ. ಸೊ ಅವ್ರಿಗೇನೋ ಮಿರ್ಚಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತೆ. ಸೊ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ, ಸೊ ಮಿರ್ಚಿ ತಿನ್ನೋ ಬಯಕೆ ಆಗಿದೆ ಈಗ. ಮಿರ್ಚಿ ಮಾಡುವಂತ ಮೆಣಸಿನ್ಕಾಯಿನೂ ನಮ್ಮ ಮನೇಲಿ ಇಲ್ಲ, ಸೊ ಇರೋದ್ರಲ್ಲೇನೆ ಮಾಡ್ತಾ ಇದ್ದೀನಿ. ಸೊ ಅದನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆ ಒಂದು ರೆಸಿಪಿನ. ಸೊ ಬನ್ನಿ ಅದನ್ನ ಕೂಡ ಮಾಡ್ಬಿಡೋಣ. ಈಗ ನಾನು ಮಿರ್ಚಿ ಮಾಡೋದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ, ಅದಕ್ಕೆ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಅಜ್ವೈನ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಅಡಿಗೆ ಸೋಡಾನ ಹಾಕೊಂಡು ಅದಕ್ಕೆ ಬಿಸಿಯಾಗಿ ಆಗಿರುವಂತ ಎಣ್ಣೆನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಅದಾದ್ಮೇಲೆ ನೀರನ್ನ ಹಾಕಿ ಕಲಸ್ಕೊಳ್ಳಿ, ಸ್ವಲ್ಪ ಫಸ್ಟಿಗೆ ಗಟ್ಟಿನೇ ಕಲಸ್ಕೊಳ್ಳಿ, ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ತೆಳುವಾಗಿ ನೀವು ಕಲಸ್ಕೊಳ್ಬಹುದು. ಫಸ್ಟ್ ಸ್ವಲ್ಪ ಗಟ್ಟಿನೇ ಕಲಸ್ಕೊಳ್ಳಿ, ಆಮೇಲೆ ನಾನು ಕೈಯಿಂದ ಸ್ವಲ್ಪ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಿರ್ಚಿ ಮಾಡುವಂತ ಮೆಣಸಿನ್ಕಾಯಿ ಇರಲಿಲ್ಲ, ಸೊ ನಾರ್ಮಲ್ ಅಡಿಗೆಗೆ ಬೆಳೆಸುವಂತ ಮೆಣಸಿನ್ಕಾಯಿನೇ ನಾನು ತಗೊಂಡು ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಸೀಳ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಚ್ಚಿಬಿಟ್ಟು ನೀವು ಎಣ್ಣೆಯಲ್ಲಿ ಬಿಡಬೇಕು. ಎಣ್ಣೆನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಕಡ್ಲಿ ಹಿಟ್ಟು ಹಸಿ ಹಸಿ ಹಾಗೆ ಇರುತ್ತೆ. ಸೊ ಈ ತರ ಕೆಂಪಗಾಗೋ ತರ ಕರ್ಕೊಂಡ್ರೆ ಮಿರ್ಚಿ ಕೂಡ ರೆಡಿ ಆಗುತ್ತೆ. ನಾನು ಅಷ್ಟೇ ಮಿರ್ಚಿ ಕರ್ಕೊಂಡು ಆಮೇಲೆ ಆ ಹಿಟ್ಟಿಗೆ ಸ್ವಲ್ಪ ಖಾರಪುಡಿನ ಹಾಕೊಂಡು ಕಲಸ್ಕೊಂಡು ಉಳ್ಳಾಗಡ್ಡಿ ಬಜ್ಜಿ ಕೂಡ ಬಿಟ್ಕೊಳ್ತಾ ಇದ್ದೀನಿ. ಸೊ ಉಳ್ಳಾಗಡ್ಡಿನ ಸೀಳ್ಕೊಂಡು ಅದರಲ್ಲಿ ಹಾಕಿ ಫ್ರೈ ಅದರಲ್ಲಿ ಹಾಕಿ ಕಲಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿದ್ರೆ ಆಯ್ತು. ಈಗ ನಾನು ಅಜ್ವಾನದ ಎಲೆ, ಅಂದ್ರೆ ನಮ್ಮ ಮನೆಯ ಪಾಟಲ್ಲೇನೆ ಬೆಳೆದಿತ್ತು ಇದು, ಅಜ್ವಾನದ ಎಲೆ ಕೂಡ ನಾನು ಹಾಕೊಂಡು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕಲಸಿರುವಂತ ಹಿಟ್ಟಿಗೆ ಎಲೆಯನ್ನ ಹಾಕಿ ಎತ್ಬಿಟ್ಟು ನಾನು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ಸೊ ಮಿರ್ಚಿ ಮತ್ತೆ ಉಳ್ಳಾಗಡ್ಡಿ ಬಜ್ಜಿ ಹಾಗೆ ಅಜ್ವಾನದ ಎಲೆಯ ಬಜ್ಜಿ ಕೂಡ ರೆಡಿ ಆಗಿದೆ. ಇವಾಗ ಊಟ ಎಲ್ಲ ಆಯ್ತು. ನಾನು ಬೆಳಗ್ಗೆನೆ ಹೇಳಿದ್ದೆ ನಿಮ್ಗೆ ನಮ್ಮ ಮಿಕ್ಸಿ ಬ್ಲೇಡ್ ಮುರಿದೋಗಿದೆ ಅಂತೇಳಿ. ಸೊ ನೋಡಿ ಈ ತರ ಆಗಿದೆ ಪೀಸ್ ಪೀಸ್ ಎಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ನಾನು ಮುಗಿಸೋಕಿನ ಮುಂಚೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಅಂದ್ರೆ ನಮ್ಮ ಒಂದು ರೆಗ್ಯುಲರ್ ವ್ಯೂವರ್ ಅವರು ನನಗೆ ಕಮೆಂಟ್ಸ್ ಆಗ್ತಾ ಆಗ್ತಾ ಪ್ರತಿಯೊಂದು ವಿಡಿಯೋಸ್ಗೂ ನನಗೆ ಕಮೆಂಟ್ಸ್ ಹಾಕಿ ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಅವರಿಗೆ ಕಮೆಂಟ್ಸ್ ಆಗ್ತಾ ಆಗ್ತಾ ನನಗೆ ಗೊತ್ತಾಯ್ತು ಅವರು ನಮ್ಮ ರಿಲೇಟಿವ್ ಅಂತ ಹೇಳಿ. ಅವರ ಹಸ್ಬೆಂಡ್ ಹೇಳಿದ್ರು ಇದೇ ಸಂಡೆ ಅಂದ್ರೆ ಏಪ್ರಿಲ್ 26ಕ್ಕೆ ಅವರ ಹುಟ್ಟುಹಬ್ಬ ಇದೆ. ಸೊ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿ. ಸೊ ನಮ್ಮ ಚಾನೆಲ್ ವತಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀ ಅಕ್ಕ. ನಾನು ಏಪ್ರಿಲ್ 26ಕ್ಕೆ ವ್ಲಾಗ್ ಮಾಡಿದ್ರೆ ಅದರಲ್ಲೂ ಕೂಡ ಹೇಳ್ತೀನಿ. ಇವಾಗ ಅಡ್ವಾನ್ಸ್ ಆಗಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸೊಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು.